40% ಕಮಿಷನ್ ಸರ್ಕಾರ ಆಗಿತ್ತು ಬಿಜೆಪಿ ಸರ್ಕಾರ ಅನ್ನುವಂತ ಹಣೆಪಟ್ಟಿನೂ ಬಿಜೆಪಿ ಕಳ್ಕೊಂಡಿದೆ. ಲೋಕಾಯುಕ್ತ ಬಿಜೆಪಿಗೆ ಕ್ಲೀನ್ ಚಿಟ್ ಕೊಡ್ತಾ ಇದ್ದಂತೆ ಬಿಜೆಪಿಯವರು ರೊಚ್ಚಿಗೆದ್ದಿದ್ದಾರೆ. 136 ಸೀಟಿನ ಬಹುಮತದ ಸಿದ್ದರಾಮಯ್ಯ ಸರ್ಕಾರ 60% ಕಮಿಷನ್ ಸರ್ಕಾರ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪ ಮಾಡಿದ್ದಾರೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಂಥ ಟೈಮ್ನಲ್ಲಿ ಕಾಂಗ್ರೆಸ್ ದೊಡ್ಡ ಅಭಿಯಾನವನ್ನು ಮಾಡಿತ್ತು, ಅದೇ 40% ಬಿಜೆಪಿ ಸರ್ಕಾರ ಅಂತ. ಆಮೇಲೆ ಪೇ ಸಿಎಂ ಅಂತ ಬೊಮ್ಮಾಯಿ ಫೋಟೋವನ್ನು ಊರೂರಲ್ಲೂ ಅಂಟಿಸಿದ್ರು ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಮತ್ತು ಕಾಂಗ್ರೆಸ್ಸಿಗರು. ಇದೇ ಹೊತ್ತಲ್ಲಿ ಬಿಬಿಎಂಪಿ ಗುತ್ತಿಗೆದಾರ ಸಂಘದ ಉಪಾಧ್ಯಕ್ಷ ಅಂಬಿಕಾಪತಿನೂ ಕೂಡ ಬೊಮ್ಮಾಯಿ ಸರ್ಕಾರದ ಮೇಲೆ 40% ಆರೋಪವನ್ನು ಮಾಡಿದರು. ಬಿಬಿಎಂಪಿ ಗುತ್ತಿಗೆ ವಿಷಯದಲ್ಲಿ 5 ಕೋಟಿ ಲಂಚ ಕೊಟ್ಟಿದ್ದೀನಿ ಅಂದಿದ್ರು. ಇದೇ ಪ್ರಕರಣವನ್ನು ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ರು. ಇದರ ಮಧ್ಯೆ ಇದೇ ಅಂಬಿಕಾಪತಿ ಮನೆಯಲ್ಲಿ ಐಟಿ ದಾಳಿಯಾದಾಗ 42 ಕೋಟಿ ಗರಿಗರಿ ನೋಟು ಕೂಡ ಸಿಕ್ಕಿತ್ತು. ಆಮೇಲೆ ನವೆಂಬರ್ 27ಕ್ಕೆ ಅಂಬಿಕಾಪತಿ ಹೃದಯಾಘಾತದಿಂದ ಜೀವನು ಕೂಡ ಬಿಟ್ಟರು. ಆದರೆ ಅಂಬಿಕಾಪತಿ ಮಾಡಿದ್ದಂಥ 40% ಆರೋಪನೇ ಸುಳ್ಳು ಅಂತ ಲೋಕಾಯುಕ್ತ ತನಿಖೆಯಿಂದ ಸ್ಪಷ್ಟವಾಗಿದೆ. ಬಿಜೆಪಿಯವರು 40% ಕಮಿಷನ್ ಕೇಳಿದ್ದಕ್ಕೆ ಸಾಕ್ಷಿಗಳಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಅಂಬಿಕಾಪತಿ ಯಾವ ಗುತ್ತಿಗೆಯನ್ನು ಕೂಡ ಪಡೆದಿಲ್ಲ ಅಂತ ಲೋಕಾಯುಕ್ತ ವರದಿಯನ್ನು ಕೊಟ್ಟಿದೆ. ಈಗ ಇದೇ ವರದಿ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ದೊಡ್ಡ ಸಮರಕ್ಕೆ ನಾಂದಿ ಹಾಡಿದೆ. ನಲವತ್ತು ಆರೋಪದಿಂದ ಮುಕ್ತರಾಗಿದ್ದೇವೆ ಎಂದ ಕಮಲ ಕಲಿಗಳು. ಸಿಎಂ ಡಿಸಿಎಂ ಕ್ಷಮೆ ಕೇಳಬೇಕು ಅಂತನೂ ಬಿಜೆಪಿ ಪಟ್ಟು. 40% ಭ್ರಷ್ಟರು ಅನ್ನೋ ಹಣೆಪಟ್ಟಿ ಕಟ್ಟಿದ್ದು ಕಾಂಗ್ರೆಸ್ನವರು ಟೂಲ್ ಕಿಟ್ನ ಒಂದು ಭಾಗ. ಈಗ ಲೋಕಾಯುಕ್ತ ತನಿಖೆಯಿಂದ ನಾವು ಆರೋಪ ಮುಕ್ತರಾಗಿದ್ದೀವಿ. ನಮ್ಮ ಬಗ್ಗೆ ಸುಳ್ಳು ಸುದ್ದಿ ಹಬ್ಬಿಸಿದಂಥ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಕ್ಷಮೆಯನ್ನ ಕೇಳಬೇಕು ಅಂತಿದ್ದಾರೆ ಕಮಲ ನಾಯಕರು. ನಿರುದ್ಯೋಗಿ ಕಾಂಟ್ರಾಕ್ಟರ್ಗಳೆಲ್ಲ ಸೇರ್ಕೊಂಡು ಕಾಂಗ್ರೆಸ್ಸಿನ ಟೂಲ್ ಕಿಟ್ ಆಗಿ 40% ಸರ್ಕಾರ ಅಂತೇಳಿ ನಮ್ಮ ಮೇಲೆ ಆಪಾದನೆ ಮಾಡಿದ್ರು ಬೊಮ್ಮಾಯಿ ಸರ್ಕಾರದ ಮೇಲೆ. ಇವತ್ತು ಕಾಂಗ್ರೆಸ್ ಅವರಿಗೆ ಯಾವ ಮುಖ ಇಟ್ಕೊಂಡು ನೀವು ಕೋವಿಡ್ ಹಗರಣ ಆಗಿದೆ ಬೇರೆ ಬೇರೆ ಹಗರಣಗಳನ್ನ ಹೇಳ್ತಾ ಇದ್ದೀರಲ್ಲ, ಇದೆಲ್ಲ ಇದೆ ನಿಮ್ಗೆ. 40% ಸರ್ಕಾರನ ಕಳೆದ 16 ತಿಂಗಳಲ್ಲಿ ಪ್ರೂವ್ ಮಾಡಕ್ಕೆ ಆಗಿಲ್ಲ ನಿಮ್ ಕೈ. ಕಾಂಗ್ರೆಸ್ ಸರ್ಕಾರ ನಮ್ಮ ಮೇಲೆ 40% ಅಂತ ಹೇಳ್ತಾ ಇದ್ರು, ಈಗ ಇದು 60% ಸರ್ಕಾರ ನಮ್ದು ಹೋಯ್ತು. 40% ಈಗ ಇದು 60% ಸರ್ಕಾರ. ಈಗಾಗಲೇ ಅದಕ್ಕೆ ನಾವು ದಾಖಲೆಗಳನ್ನು ಕೊಟ್ಟಿದ್ರು, ಅವ್ರು ದಾಖಲೆ ಕೊಟ್ಟಿಲ್ಲ. 40% ಸರ್ಕಾರ, 40% ಸರ್ಕಾರ, 40% ಸರ್ಕಾರ ಬಾಯಿಯಿಂದ ಹಿಡಿದು ಎಲ್ಲೆಲ್ಲಿ ಹೊಡ್ಕೋಬೇಕೋ ಎಲ್ಲ ಹೊಡ್ಕೊಂಡ್ರಲ್ಲ, ಈಗ ಉತ್ತರ ಕೊಡಿ ಅದಕ್ಕೆ. ಕ್ಷಮೆ ಕೇಳಬೇಕಲ್ಲ ಈಗ ಮಾನ್ಯ ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ, ಕೆಪಿಸಿಸಿ ಅಧ್ಯಕ್ಷರೇ, ಇನ್ನುಳಿದ ಬಾಯಿ ಬಡಕರೆ. ಬಿಜೆಪಿಯವರು ಇಷ್ಟಕ್ಕೆ ಸುಮ್ಮನಾಗಿಲ್ಲ. ಸಾಮಾಜಿಕ ಜಾಲತಾಣಗಳಲ್ಲೂ ಸರ್ಕಾರದ ವಿರುದ್ಧ ಅಭಿಯಾನವನ್ನು ಮಾಡುತ್ತಿದ್ದಾರೆ. ಗುತ್ತಿಗೆದಾರನೇ ಅಲ್ಲದ ಒಂದೇ ಒಂದು ಗುತ್ತಿಗೆ ಕಾಮಗಾರಿಯನ್ನು ಕೂಡ ನಿರ್ವಹಿಸದ ಅಂಬಿಕಾಪತಿಯಿಂದ ಸುಳ್ಳು ಹೇಳಿಸಿದ ಕಾಂಗ್ರೆಸ್ನವರೇ, ನಿಮಗೆ ಕನ್ನಡಿಗರು ತಕ್ಕ ಪಾಠ ಕಲಿಸೋದು ಖಚಿತ, ನಿಶ್ಚಿತ, ಖಂಡಿತ ಅಂತ ಎಕ್ಸ್ಪೋಸ್ಟ್ ಹಾಕಿದ್ದಾರೆ. ಸುಳ್ಳೆ ನಿಮ್ಮ ಮನೆ ದೇವರ ಕಾಂಗ್ರೆಸ್ನವರೇ ಅಂತಲೂ ಕೂಡ ಪೋಸ್ಟ್ ಹಾಕಿದ್ದಾರೆ. ಬಿಜೆಪಿ 40% ಆರೋಪ ಮುಕ್ತ ಮಾತಿಗೆ ಕೆರಳಿದ ಕೈಪಡೆ. 40% ಕಮಿಷನ್ ಆರೋಪ ಸುಳ್ಳು ಅಂತ ಲೋಕಾಯುಕ್ತ ತನಿಖೆ ವರದಿ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ರು. ಕೆಂಪಣ್ಣ ಹಿಂದಿನ ಸರ್ಕಾರದಲ್ಲಿ 40% ಕಮಿಷನ್ ಕೇಳ್ತಿದ್ದಾರೆ ಅನ್ನುವಂತ ಆರೋಪ ಮಾಡಿದ್ರು. ಕೆಂಪಣ್ಣ ಆರೋಪದ ಬಗ್ಗೆ ನಾವು ಪ್ರತಿಭಟನೆ ಮಾಡಿದ್ವಿ, ಸದ್ಯ ಲೋಕಾಯುಕ್ತರು ನೀಡಿರುವಂತಹ ರಿಪೋರ್ಟ್ ನಾನು ನೋಡಿಲ್ಲ ಅಂತ ಹೇಳಿದ್ರು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿ, 40% ಆರೋಪ ಮಾಡಿ ನಾವು ಅಧಿಕಾರಕ್ಕೆ ಬಂದಿಲ್ಲ, ಗ್ಯಾರಂಟಿಗಳನ್ನ ಕೊಟ್ಟು ಅಧಿಕಾರಕ್ಕೆ ಬಂದಿದ್ದು ಅಂತ ಪರಮೇಶ್ವರ್ ಗುಡುಗಿದ್ರು. 40% ವಸೂಲು ಮಾಡ್ತಾ ಇದ್ದಾರೆ ಅಂತ ಹೇಳಿದವ್ರು ಯಾರು? ಕೆಂಪಣ್ಣವರ ಆರೋಪದ ಮೇಲೆ ಈ ಸರ್ಕಾರ ತಗೊಳ್ತದೆ ಅಂತೇಳಿ ನಾವು ಆರೋಪ ಮಾಡಿದ್ರು, ಗೊತ್ತಾಯ್ತಾ? ಅದ್ರ ಮೇಲೆ ಒಂದು ಕಮಿಷನ್ ಮಾಡಿದ್ದು, ಅದ್ರ ರಿಪೋರ್ಟ್ ನೋಡಿಲ್ಲ ನಾನು. ರಿಪೋರ್ಟ್ ನೋಡಿದ ಮೇಲೆ ಕಾಮೆಂಟ್ ಮಾಡ್ತೀವಿ. ನಾವು ಅಧಿಕಾರಕ್ಕೆ ಬಂದಿದ್ದೆ 40% ಇಂದ ಅಂತ ಯಾರು ಹೇಳಿದ್ದು? ನಾವು ಬಿಜೆಪಿ ಹೇಳ್ಕೋಬಹುದು, ಬಿಜೆಪಿ ಹೇಳ್ಕೊಳ್ತಾರೆ, ಅದು ಒಂದು ಅಲಿಗೇಷನ್ಸ್ ಮಾಡಿದ್ದು ನಾವು. ಬಟ್ ಅವರು 40% 50% ಎಲ್ಲ ಹಣ ತಗೊಳ್ತಾ ಇದ್ದಾರೆ ಅಂತೇಳಿ ಅವರು ಪ್ರಧಾನಮಂತ್ರಿಗೆ ಬರೆದಿದ್ದ ಆಧಾರದ ಮೇಲೆ ನಾವು ಕೂಡ ಅದನ್ನ ಅಲಿಗೇಷನ್ಸ್ ಮಾಡಿದ್ವಿ. 40% ಕಮಿಷನ್ ಆರೋಪದಿಂದ ಮುಕ್ತರಾಗಿದ್ದೀವಿ ಅಂತ ಬಿಜೆಪಿ ನಾಯಕರು ಹ್ಯಾಪಿ ಆಗಿದ್ದಾರೆ.
ಆದರೆ ಅದೇ ಬಿಜೆಪಿ ಮೇಲೆ ಕಾಂಗ್ರೆಸ್ಸಿಗರು ಕೋವಿಡ್ ಅಸ್ತ್ರ ಬಿಟ್ಟಿದ್ದಾರೆ. ಬರೀ ಕಿದ್ವಾಯಿ ಆಸ್ಪತ್ರೆಯಲ್ಲೇ RT-PCR ಟೆಸ್ಟ್, ಸಿಬ್ಬಂದಿ ನೇಮಕಾತಿ, ವೈದ್ಯಕೀಯ ಸಲಕರಣೆಗಳು, ಔಷಧಿ ಖರೀದಿಯಲ್ಲಿ ಒಟ್ಟು 264 ಕೋಟಿ ಲೂಟಿ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಪೋಸ್ಟ್ ಹಾಕಿದೆ. ಒಂದ್ ಕಡೆ ಭ್ರಷ್ಟಾಚಾರದ ಪಿತಾಮಹರಾದಂಥ ಬಿಜೆಪಿಯವರ ಕೋವಿಡ್ ಲೂಟಿ ಸರ್ವವ್ಯಾಪಿ ಅಂತ ಗುಡುಗಿದೆ ಕಾಂಗ್ರೆಸ್. ಆದರೆ ಕಾಂಗ್ರೆಸ್ ಸರ್ಕಾರ 60% ಸರ್ಕಾರ ಅಂತ ಅಶೋಕ್ ಆರೋಪನೆ ಮಾಡಿದ್ದಾರೆ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕರ್ನಾಟಕದಲ್ಲಿರುವಂತ ಬಿಜೆಪಿ ಪಕ್ಷ ಒಡೆದ ಮನೆಯಾಗಿದೆ. ಸಿದ್ದರಾಮಯ್ಯ ಸರ್ಕಾರವನ್ನ ಮಟ್ಟ ಹಾಕ್ತೀವಿ ಅಂತ ಹೋರಾಟಕ್ಕಿಳಿದಂತ ಬಿಜೆಪಿ 3 ಭಾಗವಾಗಿದೆ ಅಂತ ಅನಿಸ್ತಾ ಇದೆ. ವಕ್ಫ್ ವಿವಾದ ಹಿಡಿದು ಒಂದ್ ಕಡೆ ಯತ್ನಾಳ್ ಅಭಿಯಾನ ಶುರುವಾಗ್ತಾ ಇದೆ, ಇನ್ನು ಒಂದ್ ಕಡೆ ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ವಿಜೇಂದ್ರ 3 ತಂಡವನ್ನ ಕಟ್ಟಿದ್ದಾರೆ. ಇದರ ಮಧ್ಯೆ ಬಿಜೆಪಿಯಲ್ಲಿ ಲಿಂಗಾಯತ ನಾಯಕರಲ್ಲಿ ಕೆಲವರು ಸೇರಿಕೊಂಡು ಹೊಸ ತಂಡವನ್ನ ಕಟ್ತಾ ಇದ್ದಾರೆ. ಏನದು ನೀವೇ ನೋಡಿ. ಬಹುಮತ ಸರ್ಕಾರವಿದ್ರೂ 2023 ಬೊಮ್ಮಾಯಿ ಸರ್ಕಾರವು ಕಾಂಗ್ರೆಸ್ ಮುಂದೆ ಸೋಲನ್ನು ಒಪ್ಪಿಕೊಳ್ಳಲು ಪ್ರಮುಖ ಕಾರಣ ಬಿಜೆಪಿಯಲ್ಲಿದ್ದಂತಹ ಒಳಜಗಳ. 2024 ಲೋಕಸಭೆಯಲ್ಲೂ ಬಿಜೆಪಿಯ 25 ಸಂಸದರಿದ್ದರು. 17 ಸ್ಥಾನಕ್ಕೆ ಬಿಜೆಪಿ ಕುಸಿದಿದ್ದು ಕೂಡ ಇದೇ ಒಳಜಗಳದಿಂದ. ಇಷ್ಟಾದರೂ ಕರ್ನಾಟಕ ಬಿಜೆಪಿ ನಾಯಕರು ಬುದ್ಧಿ ಕಲಿತಿಲ್ಲ. ವಿರೋಧ ಪಕ್ಷದ ಸ್ಥಾನಕ್ಕೆ ಬಂದರೂ ಈಗಲೂ ಒಗ್ಗಟ್ಟಾಗಿಲ್ಲ. ವಕ್ಫಾಸ್ತಿ ವಿವಾದದ ಹೆಸರಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನ ಜಾಗೃತಿಯನ್ನು ಮೂಡಿಸ್ತೀವಿ ಅಂತ ಹೊರಟಿದ್ದು ಬಿಜೆಪಿಯಲ್ಲೀಗ ಮನೆಯೊಂದು 3 ಬಾಗಿಲಾಗೋಗಿದೆ. ಕೇಸರಿ ಪಾಳ್ಯದಲ್ಲಿ ನಡೆಯುತ್ತಿರುವ ಅಂತರ್ಯುದ್ಧದಲ್ಲಿ ಯಡಿಯೂರಪ್ಪ ವಿಜೇಂದ್ರ ವಿರುದ್ಧ ಮತ್ತೊಂದು ಹೊಸ ಟೀಂ ರಚನೆಯಾಗಿದ್ದು ನಾಯಕತ್ವ ಬದಲಾವಣೆಯ ಕೂಗು ಜೋರಾಗ್ತಿದೆ. ಯಡಿಯೂರಪ್ಪ ವಿಜೇಂದ್ರ ವಿರುದ್ಧ ಹೊಸ ಟೀಂ, ಪ್ರತ್ಯೇಕ ನಾಯಕತ್ವಕ್ಕಾಗಿ ಲಿಂಗಾಯತ ಪಡೆ ಆಗ್ರಹ. ಬಿಜೆಪಿಗೆ ಆಧಾರ ಸ್ತಂಭವಾಗಿರೋದು ಲಿಂಗಾಯತ ನಾಯಕರು. ಈಗ ಅದೇ ಲಿಂಗಾಯತ ನಾಯಕರೇ ಯಡಿಯೂರಪ್ಪ ಹಾಗೂ ವಿಜೇಂದ್ರ ವಿರುದ್ಧ ತೊಡೆ ತಟ್ಟಿ ನಿಂತಿದ್ದಾರೆ. ಬಿಜೆಪಿ ನಾಯಕರಾಗಿರೋ ಯಡಿಯೂರಪ್ಪ ಮತ್ತು ಬಿವೈ ವಿಜೇಂದ್ರ ವಿರುದ್ಧ ಲಿಂಗಾಯತರು ಸಮರ ಸಾರಿದ್ದು ಪ್ರತ್ಯೇಕ ನಾಯಕತ್ವಕ್ಕಾಗಿ ಲಿಂಗಾಯತ ಪಡೆ ಆಗ್ರಹ ಮಾಡ್ತಿದೆ. ಅಂದಹಾಗೆ ಬಿಜೆಪಿ ಒಳಗಿರುವ ಹೊಸ ಲಿಂಗಾಯತ ಟೀಮ್ನ ಪ್ರಮುಖರು ಯಾರ್ಯಾರು ಅಂತ ನೋಡೋದಾದ್ರೆ, ಇದೇ 4 ನಾಯಕರು BSY ಮತ್ತು BY ವಿಜೇಂದ್ರ ವಿರುದ್ಧ ಸಿಡಿದೆದ್ದು ನಿಂತಿದ್ದಾರೆ. ಮಾಜಿ ಸಂಸದರಾಗಿರೋ GM ಸಿದ್ದೇಶ್ವರ್, ಅಣ್ಣಾ ಸಾಹೇಬ್ ಜೊಲ್ಲೆ ಹಾಗೂ ಹಾಲಿ ಶಾಸಕರಾಗಿರೋ ನಿಪ್ಪಾಣಿ ಶಾಸಕಿ ಶಶಿಕಲಾ ಜೊಲ್ಲೆ ಮತ್ತು ಹರಿಹರ ಶಾಸಕ BP ಹರೀಶ್ BSY ಮತ್ತು ವಿಜೇಂದ್ರ ವಿರುದ್ಧ ಕೆಂಡಕಾರ್ತಿದ್ದಾರೆ. ಯತ್ನಾಳ್ ಟೀಮ್ನಲ್ಲಿದ್ದ ಇವರು ಪ್ರತ್ಯೇಕವಾಗಿ ಹೋರಾಟಕ್ಕಿಳಿದಿದ್ದು ಯತ್ನಾಳ್ ಟೀಮ್ಗಿಂತ ವಿಭಿನ್ನವಾಗಿ ಯಡಿಯೂರಪ್ಪ ಮತ್ತು ವಿಜೇಂದ್ರ ವಿರುದ್ಧ ಹೋರಾಟಕ್ಕೆ ಸಜ್ಜಾಗ್ತಿದ್ದಾರೆ. ಲಿಂಗಾಯತ ನಾಯಕನ ಪಟ್ಟ ಬಿಜೆಪಿಯಲ್ಲಿ ಯಡಿಯೂರಪ್ಪ ಕುಟುಂಬಕ್ಕೆ ಫಿಕ್ಸ್ ಆಗಿಬಿಟ್ಟಿದೆ. ಇದರಿಂದ BSY ವಿಜೇಂದ್ರ ಬೇರೆ ಲಿಂಗಾಯತರನ್ನ ಬೆಳೆಸ್ತಿಲ್ಲ. ಈಗ ಪ್ರತ್ಯೇಕ ಲಿಂಗಾಯತ ನಾಯಕತ್ವ ಬೆಳೆಸಲು ಭಾರೀ ಸಿದ್ಧತೆಗಳಾಗ್ತಿದ್ದು ಲೋಕಸಭೆಯಲ್ಲಿ ಸೋತವರಿಂದ ಪ್ರತ್ಯೇಕ ತಂಡ ರಚನೆಯಾಗ್ತಿದೆ. ವಿಜೇಂದ್ರ ನಾಯಕತ್ವವನ್ನ ತೆಗೆದುಹಾಕಬೇಕು, ಲಿಂಗಾಯತ ನಾಯಕರಿಗೆ ಅಧಿಕಾರ ಹಂಚಬೇಕು ಅನ್ನೋ ಮನವಿಯನ್ನ ಇಟ್ಕೊಂಡು ಶೀಘ್ರದಲ್ಲೇ ಹೈಕಮಾಂಡ್ ಭೇಟಿಗೂ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ವಕ್ಫ್ ವಿರೋಧಿ ಹೋರಾಟದಲ್ಲಿ BYV ಯತ್ನಾಳ್ ಸೆಡ್ಡು. ವಿಜೇಂದ್ರ ಅವರ ವಿರುದ್ಧ ಯತ್ನಾಳ್ ಅಂಡ್ ಟೀಮ್ ಸಭೆ ಮೇಲೆ ಸಭೆ ನಡೆಸ್ತಾನೆ ಬಂದಿದೆ. ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗೆ ಇಳಿಸೋದು ಹೇಗೆ ಅಂತ ವ್ಯೂಹವನ್ನ ರಚಿಸಲಾಗಿದ್ದು ಮೊದಲ ಹಂತದಲ್ಲಿ ವಕ್ಫ್ ವಿರುದ್ಧದ ಹೋರಾಟವನ್ನ ಅಸ್ತ್ರ ಮಾಡಿಕೊಂಡಿದ್ರು. ಒಂದ್ ಕಡೆ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋದು, ಇನ್ನೊಂದ್ ಕಡೆ ವಿಜೇಂದ್ರಗೂ ಸಡ್ಡು ಹೊಡೆಯಬಹುದು, ಮತ್ತೊಂದ್ ಕಡೆ ಹೈಕಮಾಂಡ್ಗೂ ಹತ್ತಿರ ಆಗಬಹುದು ಅಂತ ವಕ್ಫ್ ವಿರುದ್ಧ ಜನಜಾಗೃತಿ ಅಭಿಯಾನಕ್ಕೆ ಯತ್ನಾಳ್ ಪಡೆ ಸಜ್ಜಾಗಿತ್ತು. ಸೂಕ್ಷ್ಮತೆ ಅರಿತ ವಿಜೇಂದ್ರ ಬೆಳಗಾಗೋದ್ರೊಳಗೆ 3 BJP ತಂಡಗಳನ್ನು ರಚಿಸಿದ್ರು. ಕೇಂದ್ರ ಸಚಿವರ ಜೊತೆ ವಿರೋಧಿ ಬಣದಲ್ಲಿರೋ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಲಿಂಬಾವಳಿ ಹೆಸರನ್ನು ಸೇರಿಸಿದ್ರು. ಆದರೆ ವಿಜೇಂದ್ರನನ್ನ ನಾಯಕ ಅಂತ ಒಪ್ಪಲ್ಲ ಅಂತ ಯತ್ನಾಳ್ ಕಡ್ಡಿ ಮುರಿದಂಗೆ ಹೇಳಿದ್ರು. ಆದರೆ ವಕ್ಫ್ ವಿಷಯದಲ್ಲಿ ಸರ್ಕಾರದ ವಿರುದ್ಧ ಮೊದಲು ಸಮರ ಸಾರಿದೆ ಯತ್ನಾಳ್ ಅಂತ ಅವರಿಗೆ ಆರ್ ಅಶೋಕ್ ಕ್ರೆಡಿಟ್ ಕೊಟ್ಟು ಸಮಾಧಾನಕ್ಕೂ ಯತ್ನಿಸಿದ್ರು. ವಕ್ಫ್ ವಿಚಾರವಾಗಿ ನಡೆದಂತ ಹೋರಾಟ, ಯತ್ನಾಳ್ ಅವರು ಈ ವಿಚಾರವನ್ನ ಮೊದಲು ಪ್ರಸ್ತಾವ ಮಾಡಿದ್ದೆ ಅವರು. ನೇತೃತ್ವ ಕೊಟ್ಟಿರೋದೆಲ್ಲರದು ಕೂಡ ರಾಜ್ಯ ಅಧ್ಯಕ್ಷರದು, ವಿರೋಧ ಪಕ್ಷದ ನಾಯಕರು ಮತ್ತು ವಿಧಾನ ಪರಿಷತ್ತಲ್ಲಿ ನಾಯಕರಾಗಿರೋದು, ಅದು ನ್ಯಾಚುರಲ್. ಎಲ್ಲಾ ಪಾರ್ಟಿಯಲ್ಲೂ ಹಂಗೆ ಮಾಡೋದು, ಸ್ಪೆಷಲ್ ಕ್ಯಾಟಗರಿ ಯಾವುದೂ ಇಲ್ಲ, ಎಲ್ಲಾ ಪಾರ್ಟಿಯಲ್ಲೂ ಹಂಗೆ ಮಾಡೋದು. ಮಾಜಿ ಮುಖ್ಯಮಂತ್ರಿಗಳೆಲ್ಲ ಈ
ಈ ನೇತೃತ್ವದ ಕೆಳಗಡೆನೆ ಇರುವಂತದ್ದು. ಬಿಜೆಪಿಯವರು ವಕ್ಫ್ ವಿಷಯದಲ್ಲಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋಕೆ ಸಜ್ಜಾಗಿದ್ದಾರೆ. ಆದ್ರೆ ಬಿಜೆಪಿಯಲ್ಲೇ ಭಿನ್ನಮತ ಭುಗಿಲೆದ್ದಿದ್ದು ಮೊದಲು ಅದನ್ನ ಸರಿಪಡಿಸಿಕೊಳ್ಳೋ ಕೆಲಸವಾಗಬೇಕು, ಇಲ್ಲಾಂದ್ರೆ ಬಿಜೆಪಿಯವರದ್ದು ತೋರ್ಪಡಿಕೆ ಹೋರಾಟವಾಗುತ್ತೆ. ಭಿನ್ನಾಭಿಪ್ರಾಯವನ್ನ ಬಿಟ್ಟು ವಕ್ಫ್ ವಿರುದ್ಧದ ಹೋರಾಟಕ್ಕೆ ಎಲ್ಲರೂ ಸಹಕಾರ ನೀಡಬೇಕು ಅಂದ್ರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ನಾನು ನಿನ್ನೆನೂ ಅಪೀಲ್ ಮಾಡಿದ್ದೇನೆ, ಇವತ್ತು ಅಪೀಲ್ ಮಾಡಿದ್ದೇನೆ. ಇದು ಇಡೀ ಹಿಂದೂ ಸಮಾಜಕ್ಕೆ ಬಂದಿರುವಂಥ ಒಂದು ದೊಡ್ಡ ಕಂಟಕ. ಏನೇ ಭಿನ್ನಾಭಿಪ್ರಾಯ ಇದ್ದರೂ ಎಲ್ಲರೂ ಒಟ್ಟಿಗೆ ಕೂತು ಒಟ್ಟಾಗಿ ಚರ್ಚೆ ಮಾಡಿ ಹೋರಾಟವನ್ನು ರೂಪಿಸಬೇಕು. ಅಂದಹಾಗೆ ಬಿಜೆಪಿಯವರ ವಕ್ಫ್ ಹೋರಾಟವನ್ನು ಕಾಂಗ್ರೆಸ್ನ ನಾಯಕರು ಮೂದಲಿಸಿದ್ದಾರೆ. ಬಿಜೆಪಿಯವರು ರಾಜ್ಯದಲ್ಲಿ ಕೋಮುಗಲಭೆ ಸೃಷ್ಟಿಸೋಕೆ ಹೊರಟಿದ್ದಾರೆ ಅಂತ ಪರಮೇಶ್ವರ್ ಗುಡುಗಿದ್ರು. ಅವರು ಇದನ್ನ ರಾಜಕೀಯ ಅಸ್ತ್ರವಾಗಿ ಉಪಯೋಗ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದೇನೆ. ಆ ರಾಜಕೀಯ ಅಸ್ತ್ರ ಅಂತ ಹೇಳುವಾಗ ಅವರು ಏನ್ ಬೇಕಾದ್ರೂ ಅದು ಕೋಮುಗಲಭೆಗೆ ಆಗ್ಬೋದು ಅಥವಾ ಬೇರೆ ಬೇರೆ ಯಾವ ರೀ ಶಾಂತಿಯನ್ನು ಹಾಳು ಮಾಡೋ ರೀತಿಯಲ್ಲಿ ಏನೆಲ್ಲ ಆಗ್ಬೋದು ಅಥವಾ ಆಗ್ಬೋದು. ಅದಕ್ಕೆ ಅವರು ಈ ಪಾದಯಾತ್ರೆಯನ್ನು ಉಪಯೋಗಿಸ್ತಾ ಇದ್ದಾರೆ ಅಂತೇಳಿ ನಾವೆಲ್ಲ ಅಲಿಗೇಷನ್ ಮಾಡಿದ್ದೇವೆ. ಪೊಲೀಸ್ ಇಲಾಖೆಯಲ್ಲಿ ನಾವು ಸಮರ್ಥವಾಗಿ ಕಳೆದ ಒಂದೂವರೆ ವರ್ಷದಿಂದ ಶಾಂತಿಯನ್ನು ಕಾಪಾಡಿಕೊಂಡು ಬಂದಿದ್ದೇವೆ. ಹಂಗೇನಾದರೂ ಅವರು ಶಾಂತಿ ಕದಡೋದಕ್ಕೆ ಅಥವಾ ಭಂಗ ಮಾಡೋದಕ್ಕೆ ಏನಾದರೂ ಪ್ರಯತ್ನ ಮಾಡಿದರೆ ಅವ್ರ ಮೇಲೆ ಏನ್ ಕ್ರಮ ತಗೋಬೇಕು ಕಠಿಣವಾಗಿ ಕ್ರಮ ತಗೊಳ್ತೀವಿ. ನವೆಂಬರ್ 23ಕ್ಕೆ ಉಪಚುನಾವಣೆಯ ಫಲಿತಾಂಶ ಹೊರಬರುತ್ತೆ. ಆಮೇಲೆ ಬಿಜೆಪಿಯವರಿಂದ ವಕ್ಫ್ ಆಸ್ತಿ ವಿವಾದ ಇಟ್ಕೊಂಡು ಜನಜಾಗೃತಿ ಅಭಿಯಾನ ಶುರುವಾಗಲಿದ್ದು ಯಾರ್ಯಾರಿಗೆ ರಾಜಕೀಯ ಲಾಭ ತಂದುಕೊಡುತ್ತೆ, ಯಾರ್ಯಾರಿಗೆ ಹೊಡೆತ ಕೊಡುತ್ತು ಅನ್ನೋದನ್ನ ಕಾದ್ ನೋಡ್ಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಜಮೀರ್ ಕರಿಯಾ ಹೇಳಿಕೆ ಖಂಡಿಸಿದ್ದಂತ ಕುಮಾರಸ್ವಾಮಿ ಕರಾಳ ದಿನದ ಮಾತನಾಡಿದರು. ಚರ್ಚೆಗೆ ಬನ್ನಿ ಅಂತ ಹೆಚ್ಚರಿಕೆಗೆ ಚಲುವರಾಯಸ್ವಾಮಿನೂ ಕೂಡ ಸವಾಲು ಹಾಕಿದರು. ಈಗ ಸವಾಲುಗಳೆಲ್ಲವೂ ಕೂಡ ಮೂಲೆ ಸೇರಿದೆ. ಏನೋ ಒಂದು ಕಡೆ ಕುಮಾರಸ್ವಾಮಿ ಅವರನ್ನ ಕರಿಯಾ ಅಂತ ಹೇಳಿದಂತ ಜಮೀರ್ ಮಾತನ್ನ ಫೈನಲಿ ಸಿಎಂ ಕೂಡ ಖಂಡಿಸಿದ್ದಾರೆ. ಬಿಜೆಪಿ ಸಖತನ್ನ ಕಾಲಿಯಾ ಕುಮಾರಸ್ವಾಮಿ ಕರ್ಕೋ. ಈಗ ಕೆಸರು ಅಂತ ಹಿಂದೆನೆ ಹೇಳ್ಬಿಟ್ಟಿದ್ದೀನಿ, ಆ ಒಂದು ಐದಾರು ಜನ ಇದ್ರಲ್ಲ ಅವರ ಸಂಬಂಧ ಬೆಳೆಸಿದ್ದು ನನ್ನ ಕರಾಳ ದಿನ. ಬಿಜೆಪಿ ಸಖತನ್ನ ಕಾಲಿಯಾ ಕುಮಾರಸ್ವಾಮಿ ಕರ್ಕೋ. ಚನ್ನಪಟ್ಟಣ ಉಪಚುನಾವಣೆಯ ಕಣದಲ್ಲಿ ಮತದಾರರನ್ನು ಓಲೈಸೋಕೆ ಕುಮಾರಸ್ವಾಮಿಯನ್ನ ಸಚಿವ ಜಮೀರ್ ಅಹಮದ್ ಕರಿಯಾ ಅಂದ್ರು. ಇದು ವಿವಾದ ಆಯ್ತು. ಜಮೀರ್ ಅಹಮದ್ ಕರಿಯಾ ಅನ್ನೋ ಮಾತಿಗೆ ಕುಮಾರಸ್ವಾಮಿನೂ ಸಿಟ್ಟು ಹೊರಹಾಕಿದ್ರು. ಮಾತಾಡು ಭರದಲ್ಲಿ ಜಮೀರ್ ಜೊತೆ ಚಲುವರಾಯಸ್ವಾಮಿ ಬಾಲಕೃಷ್ಣ ಜೊತೆಗಿದ್ದ ದಿನಗಳು ಕರಾಳ ದಿನಗಳು ಅಂತ ಮೊನ್ನೆ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ರು. ಈಗ ಚಲುವರಾಯಸ್ವಾಮಿ ಬಾಲಕೃಷ್ಣ ಪುಟ್ಟಣ್ಣ ಸೇರಿದಂತೆ ಎಲ್ಲರದ್ದು ಒಂದೇ ಕೂಗು, ಕರಾಳ ದಿನಗಳು ಯಾವುದು ಅಂತ ಚರ್ಚೆ ಮಾಡೋಣ, ಬಹಿರಂಗವಾಗಿ ವೇದಿಕೆಯಲ್ಲಿ ಮುಖಾಮುಖಿ ಮಾತಾಡೋಣ ಬನ್ನಿ ಅಂತ ನಿನ್ನೆಯೇ ಆಹ್ವಾನಿಸಿದ್ರು. ಈ ವಿಚಾರದಲ್ಲಿ ಏನಾದ್ರೂ ಅವರು ರೆಡಿ ಇದ್ರೆ ನೀವು ಹೇಳದ ಜಾಗಕ್ಕೆ ನಾವು ಬರ್ಲಿಕ್ಕೆ ತಯಾರಿದ್ದೀವಿ, ಕೂತ್ಕೊಳ್ಳೋಣ, ಅವರು ಒಬ್ರು ಕೂತ್ಕೊಳ್ಳಿ, ನಾವು ಎದುರುಗಡೆ ಕೂತ್ಕೊತೀವಿ, ನೀವು ಯಾರ್ಯಾರು ಮೀಡಿಯಾದಿರ್ತಾರೆ ಬನ್ನಿ ಚರ್ಚೆ ಮಾಡಿ. ಸುಮ್ಮನೆ ಅನಗತ್ಯವಾಗಿ ಎಳೆಯೋದ್ರ ಬದಲು ಒಂದ್ಸಲ ನೀವೇ ಮೀಡಿಯಾದವ್ರು ಫಿಕ್ಸ್ ಮಾಡಿಬಿಡಿ, ಎಂಡ್ ಆಗಲಿ. ಯಾಕಂದ್ರೆ ಅವರೊಂದು ಹೇಳೋದು ನಾವೊಂದು ಹೇಳೋದು ಇದೆಲ್ಲ ಸರಿಯಲ್ಲ. ಕರಾಳ ದಿನಗಳ ಬಗ್ಗೆ ಚರ್ಚೆ ಮಾಡೋಣ ಬನ್ನಿ. ಮತ್ತೆ ಚಲುವರಾಯಸ್ವಾಮಿ ಸವಾಲ್, ಹೆಚ್ಡಿಕೆ ಮೌನ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಗೆ ಮತ್ತೆ ಕೃಷಿ ಸಚಿವ ಚಲುವರಾಯಸ್ವಾಮಿ ಸವಾಲು ಹಾಕಿದ್ದಾರೆ. ನಮ್ಮ ಜೊತೆಗಿದ್ದ ದಿನಗಳು ಕರಾಳ ದಿನಗಳ ಅಲ್ವಾ ಅನ್ನೋದನ್ನ ಚರ್ಚೆ ಮಾಡೋಣ ಬನ್ನಿ ಅಂತ ಕರೆದ್ರು. ಆದ್ರೆ ಕೋಲಾರದಲ್ಲಿ ಮಾತಾಡಿದ ಕುಮಾರಸ್ವಾಮಿ ಮಾಜಿ ದೋಸ್ತಿಗಳ ಸವಾಲನ್ನ ಸ್ವೀಕರಿಸಿಲ್ಲ, ದೇವರಿದ್ದಾನೆ ಎಲ್ಲ ನೋಡ್ಕೊಳ್ತಾನೆ ಬಿಡಿ ಅಂತ ಯಾಕೋ ಮೌನಕ್ಕೆ ಶರಣಾದ್ರು. ಒಂದು ಎಲ್ಲರೂ ಒಂದು ಪ್ಲೇಸಲ್ಲಿ ಫಿಕ್ಸ್ ಮಾಡಲಿ, ಯಾರು ಎಲ್ಲರೂ ಸರಿ ನಾವು ಬರಕ್ಕೆ ರೆಡಿ. ಅವಾಗ ಅದಕ್ಕೆ ಒಂದಿದೆ ಮುಗಿದೋಗಿರೋ ಅಧ್ಯಾಯ. ಈಗಾಗಲೇ 8 ವರ್ಷ ಆಗೋಯ್ತು, 8 ವರ್ಷ ಆಗಿದೆಯೋ 10 ವರ್ಷ ಆಗಿದೆಯೋ, ಅವರ ವಿಷಯಗಳ ಬಗ್ಗೆ ಚರ್ಚೆ ಅನವಶ್ಯಕ. ನನಗೆ ಭಗವಂತ ನೋಡ್ಕೊತಾನೆ, ಭಗವಂತ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಇಡ್ಕೊಂಡಿರ್ಯಾರ ಯಾರು, ಏನ್ ಚರ್ಚೆ ಮಾಡ್ತಾರೆ ಮಾಡಲಿ. ಇದು ಮುಗಿದೋಗಿರ್ತಕ್ಕಂಥ ಅಧ್ಯಾಯ, ಅಂತಿಮವಾಗಿ ಉತ್ತರ ಕೊಡಬೇಕಾಗಿರೋದು ಇವ್ರಿಗಲ್ಲ, ಮೇಲೊಬ್ಬ ಇದ್ದಾನೆ. ಜಮೀರ್ ಕೊಟ್ಟ ಕರಿಯಾ ಹೇಳಿಕೆಯಿಂದ ಹಿಡಿದು ಕರಾಳ ದಿನಗಳ ಹೇಳಿಕೆವರೆಗೂ ವಿವಾದ ಜೋರಾಗಿತ್ತು. ಸವಾಲಿಗೆ ಪ್ರತಿ ಸವಾಲು ಹಾಕಿದ್ಮೇಲೆ ಯಾಕೋ ಕುಮಾರಸ್ವಾಮಿ ಸೈಲೆಂಟ್ ಆಗಿದ್ದಾರೆ.
ಇನ್ನೊಂದು ಕಡೆ ಕುಮಾರಸ್ವಾಮಿಯವರನ್ನ ಕರಿಯ ಅಂತ ಕರೆದಿದ್ದ ಜಮೀರ್ ಅಹಮದ್ ಕೂಡ ಈಗ ಮೌನವಾಗಿದ್ದಾರೆ. ಇಷ್ಟು ದಿನ ಸುಮ್ಮನಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಜಮೀರ್ ಕರಿಯ ಪದ ಬಳಸಿದ್ದು ತಪ್ಪು ಅಂತ ಹೇಳಿದ್ರು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಜಮೀರ್ ಮಾತಿಗೆ ಬೇಸರ ವ್ಯಕ್ತಪಡಿಸಿದ್ರು. ಹೇಳಬಾರದಾಗಿತ್ತು, ಅವ್ರಿಗೇನೇ ವಿಶ್ವಾಸ ಇರಲಿ, ಪ್ರೀತಿ ಇರಲಿ, ಸ್ನೇಹ ಇರಲಿ, ಹೇಳಬಾರದಾಗಿತ್ತು. ಹೇಳಿದ್ದಾರೆ ಅವರು, ಹೇಳಿದ್ದಾರೆ ಕೊಚ್ಚೆಯವ್ರ ಕೈಲಿ ಅಂತ ಅವರು ಹೇಳಿದ್ದಾರೆ. ಇಬ್ರು ಹೇಳಿರೋದು ಸರಿ ಇಲ್ಲ. ಅವರವರ ಸಂಸ್ಕೃತಿ ಆಧಾರದ ಮೇಲೆ ಅವರು ಮಾತನಾಡಿಬಿಡ್ತಾರೆ. ಅವರ ಹಿನ್ನೆಲೆ ಹೆಂಗಿರ್ಬೇಕು ಗೊತ್ತಿಲ್ಲ, ಆ ಆಧಾರದ ಮೇಲೆ ಅವ್ರು ಮಾತಾಡ್ತಾರೆ. ಅಂತ ಪದ ಬಳಕೆ ಮಾಡೋದು ಅದು ಅನ್ಪಾರ್ಲಿಮೆಂಟರಿ ಇಲ್ಲದೆ ಇರಬಹುದು, ಆದ್ರೆ ಅದು ಅಷ್ಟೊಂದು ಇಟ್ಸ್ ನಾಟ್ ವಿತ್ ಎ ಗುಡ್ ಟೇಸ್ಟ್, ಅಷ್ಟೊಂದು ಅಹಿತಕರವಾಗಿ ನಮಗೆ ಕೇಳಿಸೋದಿಲ್ಲ, ಅದು ಒಂಥರ ಕೆಟ್ಟದಾಗಿ ಕೇಳಿಸುತ್ತೆ. ಉಪಚುನಾವಣೆಯಲ್ಲಿ ಮೂರು ಕ್ಷೇತ್ರಗಳಲ್ಲಿ ಗೆಲ್ಲೋದಕ್ಕೆ ಜಾತಿವಾರು ಮತ ಸೆಳೆಯೋಕೆ ಆಡಿದ ನಿಂದನೆ ಮಾತುಗಳೆಲ್ಲವೂ ಮುಗಿದಿವೆ. ಈಗ ಸರಿ ತಪ್ಪಿನ ಅವಲೋಕನ ಆಗ್ತಿದೆ. ಫಲಿತಾಂಶ ಬಂದ ಮೇಲೆ ಮತ್ತೆ ವಿವಾದದ ಹೇಳಿಕೆಗಳನ್ನೇ ಮುಂದಿಟ್ಕೊಂಡು ವಾಗ್ದಾಳಿ ಮಾಡೋ ಸಮಯನೂ ದೂರವಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮೂಡ ಬಹುಕೋಟಿ ಹಗರಣದ ತನಿಖೆಯನ್ನ ಒಂದ್ ಕಡೆ ಇಡಿ ಚುರುಕುಗೊಳಿಸಿದೆ. ಮುಖ್ಯಮಂತ್ರಿ ಅವರನ್ನ ವಿಚಾರಣೆಗೆ ಕರೆಸೋಕೂ ನೋಟಿಸ್ ಅನ್ನ ರೆಡಿ ಮಾಡ್ತಾ ಇದೆ. ಇನ್ನೊಂದ್ ಕಡೆ ಮೂಡ ಕೇಸ್ನಲ್ಲಿ ಸಿಎಂ ಪಾತ್ರದ ಬಗ್ಗೆ ಲೋಕಾಯುಕ್ತ ಪಡೆ ತನಿಖೆಯನ್ನ ಬಹುತೇಕ ಮುಗಿಸಿದ್ದು ಶೀಘ್ರದಲ್ಲೇ ಕೋರ್ಟ್ಗೆ ರಿಪೋರ್ಟ್ ಅನ್ನ ಸಲ್ಲಿಸಲಿಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಮೂಡ ಸೈಟ್ ಹಗರಣದಲ್ಲಿ ಸಿಎಂ ಪಾತ್ರ ಎಷ್ಟು? ಲೋಕಾಯುಕ್ತದಿಂದ ರೆಡಿ ತನಿಖಾ ವರದಿ. ಆಗಸ್ಟ್ 17ರಂದು ರಾಜ್ಯಪಾಲರಿಂದ ಸಿಎಂ ವಿರುದ್ಧ ತನಿಖೆಗೆ ಅನುಮತಿ ಸಿಕ್ತು. ಪ್ರಕರಣ ಹೈಕೋರ್ಟ್ಗೆ ಹೋಯಿತು. ಹೈಕೋರ್ಟ್ ಕೂಲಂಕುಷ ವಿಚಾರಣೆ ಮಾಡಿ ಸೆಪ್ಟೆಂಬರ್ 25ರಂದು ಹೈಕೋರ್ಟ್ ಆದೇಶದ ಮೇರೆಗೆ ಜನಪ್ರತಿನಿಧಿಗಳ ಕೋರ್ಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಿಸಿ ವಿಚಾರಣೆಗೆ ಸೂಚಿಸಿತ್ತು. ಈಗ ವಿಚಾರಣೆ ಬಹುತೇಕ ಫೈನಲ್ ಆಗಿದೆ. ಡಿಸೆಂಬರ್ 24ರ ಒಳಗೆ ತನಿಖಾ ವರದಿಯನ್ನ ಸಲ್ಲಿಸಲು ಕೋರ್ಟ್ ಸೂಚಿಸಿತ್ತು. ಆದರೆ ಒಂದು ತಿಂಗಳ ಮೊದಲೇ ಲೋಕಾಯುಕ್ತ ಪೊಲೀಸರು ತನಿಖೆ ಪೂರ್ಣಗೊಳಿಸುತ್ತಿದ್ದಾರೆ. ಬಹುತೇಕ ನವೆಂಬರ್ 25 ಸೋಮವಾರ ಕೋರ್ಟ್ಗೆ ಮೂಡ 50-50 ಸೈಟ್ ಹಂಚಿಕೆಯಲ್ಲಿ ಸಿಎಂ ಪಾತ್ರದ ಬಗ್ಗೆ ನ್ಯಾಯಾಲಯಕ್ಕೆ ಮಧ್ಯಂತರ ವರದಿಯನ್ನ ಸಲ್ಲಿಸೋದಾಗಿ ಲೋಕಾಯುಕ್ತ ಪೊಲೀಸರು ಮಾಹಿತಿ ನೀಡಿದ್ದಾರೆ. ಮುಖ್ಯಮಂತ್ರಿಗಳೇ ರಾಜೀನಾಮೆ ಕೊಡಿ, ನಾಚಿಕೆ ಆಗಲ್ವಾ ಅಂತ ಅಶೋಕ್ ಕಿಡಿ. ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನೇ ಉಲ್ಲೇಖಿಸಿ ಅಶೋಕ್ ವಾಗ್ದಾಳಿ ಮಾಡಿದ್ದಾರೆ. ನನ್ನನ್ನ ಮುಟ್ಟಿ ನೋಡಿ, ಕೇಸ್ ಹಾಕಿ ನೋಡಿ, ಸಿಎಂ ಸ್ಥಾನದಿಂದ ಇಳಿಯೋದಿಲ್ಲ ಅಂತಿದ್ದೀರಲ್ಲ, ನೀವು ತಪ್ಪು ಮಾಡಿಲ್ಲ ಅಂದ್ರೆ ಹೀಗೆ ಯಾಕೆ ಹೇಳ್ತಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಯಾರನ್ನಾದರೂ ಪ್ರಶ್ನೆ ಮಾಡಿದ್ರೆ ಅವರಿಗೆ ಹೊಡೆಯೋದು, ಮಾತು ಎತ್ತಿದ್ರೆ ನಾನು ಹಿಂದುಳಿದವ ಅಂತ ಹೇಳೋದು, ಹೈಕೋರ್ಟ್ನಲ್ಲಿ ಛೀಮಾರಿ ಹಾಕಿಸಿಕೊಂಡು ಬಂದ ನಿಮಗೆ ನಾಚಿಕೆ ಆಗಬೇಕು. ನೀವೇ ನೇಮಕ ಮಾಡಿರೋ ಪೊಲೀಸರ ಮುಂದೆ ಕೈಕಟ್ಟಿ ನಿಂತ್ಕೋತೀರಲ್ಲ, ನಿಮ್ಮ ಸರ್ಕಾರಕ್ಕೆ ಗೌರವ ಇದೆಯಾ, ನಿಮಗೆ ನಾಚಿಕೆ ಆಗಲ್ವಾ ಅಂತ ಕಟುವಾಗಿ ಟೀಕಿಸಿದ್ರು. ನಮ್ಮ ಹೋರಾಟದ ಫಲವಾಗಿ ನನ್ನನ್ನು ಮುಟ್ಟು ನೋಡಿ, ನನ್ನ ಮೇಲೆ ಕೇಸ್ ಹಾಕಿ ನೋಡಿ, ನಾನು ಮುಖ್ಯಮಂತ್ರಿ ಪದವಿಯಿಂದ ಇಳಿಯೋದೇ ಇಲ್ಲ, ಯಾಕೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀರಾ, ತಪ್ಪು ಮಾಡಿಲ್ಲ ಅಂದ ಯಾಕೆ ಕೊಟ್ರಿ ಸಾಕ್ಷಿ? ಈಗ ಗವರ್ನರ್ ಆಫೀಸ್ ಕೊಟ್ಟಿದ್ದಾರಲ್ಲ ಕಂಪ್ಲೇಂಟು, ಅದರಲ್ಲೆಲ್ಲ ಡೀಟೇಲ್ ಸಾಕ್ಷಿ ಕೊಟ್ಬಿಟ್ಟವ್ರು, ಯಾರ್ಯಾರಿಗೆ ಎಷ್ಟೆಷ್ಟು, ಡಿ ಸಿಗೆ ಟ್ರಾನ್ಸ್ಫರ್ ಎಷ್ಟು, ಇನ್ಸ್ಪೆಕ್ಟರ್ಗೆ ಟ್ರಾನ್ಸ್ಫರ್ ಎಷ್ಟು, ತಿಂಗಳು ವಾರಕ್ಕೆ ಎಷ್ಟು ಕಲೆಕ್ಟ್ ಮಾಡಬೇಕು, ತಿಂಗಳಿಗೆ ಎಷ್ಟು ಕಲೆಕ್ಟ್ ಮಾಡಬೇಕು, ವರ್ಷಕ್ಕೆ ಎಷ್ಟು ಕಲೆಕ್ಟ್ ಇದೆ, 700 ಕೋಟಿ ಇವತ್ತು. ಜಿಟಿ ದೇವೇಗೌಡರಿಗೂ ಮುಡ ಕಂಟಕ. ಮುಡ ಹಗರಣದಲ್ಲಿ ಸಿಎಂ ಪಾತ್ರವೇ ಇಲ್ಲ, ಸಿದ್ದರಾಮಯ್ಯ ಯಾಕೆ ರಾಜೀನಾಮೆ ನೀಡಬೇಕು ಅಂತ ಜೆಡಿಎಸ್ನ ಜಿಟಿ ದೇವೇಗೌಡರು ಗುಡುಗಿದ್ರು. ಈಗ ಅದೇ ಜಿಟಿ ದೇವೇಗೌಡರಿಗೂ ಮುಡ ಸಂಕಷ್ಟ ಆರಂಭವಾಗಿದೆ. ಜಿಟಿ ದೇವೇಗೌಡ ಅವರ ಸಹೋದರಿ ಮಗ ಮಹೇಂದ್ರನಿಗೆ ಮುಡದಿಂದ 19 ಸೈಟ್ ಸಿಕ್ಕಿದ್ದು, ಇದರಲ್ಲಿ ಜಿಟಿ ದೇವೇಗೌಡರು ಪ್ರಭಾವ ಬೀರಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಿದೆ. ದೇವನೂರು ಗ್ರಾಮದ 2.22 ಎಕರೆ ಭೂಮಿ ಇತ್ತಂತ ಜಿಟಿ ದೇವೇಗೌಡರ ಅಳಿಯ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ. 2 ಎಕರೆ 22 ಗುಂಟೆ ಭೂಮಿಯನ್ನ ಆಮೇಲೆ ಮುಡ ಸ್ವಾಧೀನ ಅಂತ ಬದಲಿ ನಿವೇಶನಕ್ಕೆ ಅರ್ಜಿನೂ ಹಾಕಿದ್ದಾರೆ.
ದೇವನೂರು ಗ್ರಾಮದ ಭೂಮಿಗೆ ವಿಜಯನಗರ ಮೂರನೇ ಹಂತದಲ್ಲಿ 50-50 ಅನುಪಾತದಲ್ಲಿ ಬದಲಿ ನಿವೇಶನಕ್ಕೆ ಮನವಿಯೂ ಮಾಡಿದ್ದಾರೆ. ಮುಡಾದಿಂದ ಜಿಟಿ ದೇವೇಗೌಡರ ಅಳಿಯ ಮಹೇಂದ್ರನಿಗೆ ವಿಜಯನಗರ ಬಡಾವಣೆಯಲ್ಲಿ ಒಟ್ಟು 19 ನಿವೇಶನವನ್ನು ಹಂಚಿಕೆ ಮಾಡಲಾಗಿದೆ. ಭೂಮಿನೇ ಇಲ್ಲದಿದ್ರೂ ಭೂಮಿ ಸ್ವಾಧೀನವಾಗಿದೆ ಅಂತ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಅಕ್ರಮವಾಗಿ 19 ಸೈಟ್ಗಳನ್ನು ಪರಿಹಾರವಾಗಿ ಪಡೆದಿರುವ ಆರೋಪದಡಿ ಸ್ನೇಹಮಯಿ ಕೃಷ್ಣ ದೂರು ಕೊಟ್ಟಿದ್ದಾರೆ. ಮುಡಾ ಸೈಟ್ ಹಂಚಿಕೆ ಅಕ್ರಮದಲ್ಲಿ ಸದ್ಯಕ್ಕೆ ಮುಖ್ಯಮಂತ್ರಿಗಳ ಪಾತ್ರ ಏನಿದೆಯೋ ಇಲ್ವೋ ಅನ್ನೋದನ್ನ ಲೋಕಾಯುಕ್ತ ಅಧಿಕಾರಿಗಳು ತನಿಖೆ ಮಾಡಿ ವರದಿ ರೆಡಿ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ತನಿಖೆ ಚುರುಕುಗೊಳಿಸಿದ್ದು ಸಿಎಂ ಸಿದ್ದರಾಮಯ್ಯರನ್ನ ಯಾವುದೇ ಕ್ಷಣದಲ್ಲಾದರೂ ವಿಚಾರಣೆಗೆ ಬರಲು ನೋಟಿಸ್ ಕೊಡೋ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.